हेलो हाय फ्रेंड्स, वेलकम टू माय चैनल। दिनक रुचि ऋषभ सृचि। नानीवतु स्पेशल चाट मीनि हिंदुस्तानी स्टाइल मिंट बेड़ अदरग ना भाई इंग्रीडियंट्स आडी नहीं वीडियो फुल नोड़ी वन इंग्रीडियंट्स हे स्वल्प टेस्ट चेंज आगड़ीडियो फुल एंड तन नोड़ी वट स्किबड़ी आमले भारी सूपर आगद। नावीग स्ट्रीट सैडल तीन आ रीति इलू सेम राजस्टल वीडियो फुल एंड तन नोड़ी भाई इंग्रीडियंट्स अव नहीं वन इंग्रीडियंट मिस टेस्ट चेंज आगद। नहीं वीडियो फुल एंड तन नोड़ी वट स्किबड़ी एला फ्रेंड्सिगू शेर मी रीति सपोर्ट मातीरि। फस्ट टाइम ना वीडियो नोड़ो सब्सक्राइबी ना राजस्थान स्टाइल बिहेव में ना राजस्थान स्टाइल भेड़ माड़ो। ना भेड़ मे सादा चुनमुरी तक नानु भड़ंग चुनमुरी तकनी अवेन ठंडी मेतिकागिद्रे अदन्न दोड्ड दप्प तळद पात्रेदल्ली बिसि माडि कुरकुर माड्कोबहुदु। इवु कुरकुर इद्रने भारी मस्त आगुत्तद। नावीग भेड़ माड़ोण। ना यावागलू भेड़ माड़ मुंदागे उद्दोंदु पात्रे तगोबेकु। अदक्क नावु कोळग अंतीवल्ल याकंद्रे नमगे अदु कै आड्सलिक्के चलो आगुत्तद। ನಾನು ಒಂದು ಬೌಲು ಚುನ್ಮುರಿ ಅದಲ್ಲ ನಾನು ಇದರೊಳಗೆ ಹಾಕ್ತೀನಿ ಬಡಂಗ್ ಚುನ್ಮುರಿ। ನಾವು ಫಸ್ಟಿಗೆ ಮಸಾಲೆ ಶೇಂಗಾ ಹಾಕೊಳ್ಳೋಣ। ನಿಮ್ಮ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ। ನಾನು 2 ಟೇಬಲ್ ಸ್ಪೂನ್ ಹಾಕೊಂಡಿನಿ। ಇದಕ್ಕೆ ಬೇಳೆಗೆ ಖಾರ ಬುಂದೆ ಇರಲೇಬೇಕು, ಅದಿದ್ರೇನೆ ಟೇಸ್ಟ್ ಆಗ್ತದೆ। ನಾನು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳುತ್ತೀನಿ। ನಾವು ಇದೆಷ್ಟು ಹಾಕೊಂಡ್ರು ಟೇಸ್ಟ್ ಆಗ್ತದೆ, ಭಾರಿ ಸೂಪರ್ ಆಗ್ತದೆ ಹಾಕೊಂಡ್ರೆ। ಆನಿಯನ್ ಮತ್ತು ಸ್ಪ್ರಿಂಗ್ ಆನಿಯನ್ ನಾವು ಇದರೊಳಗೆ ಟೊಮೆಟೊ ಹಾಕೊಳ್ಳೋಣ। ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ। ಇದು ಚಿಲ್ಲಿ ಪೌಡರ್ ಚಟ್ನಿ ಅದ। ಇದು ನಿಮಗೆ ಖಾರ ಎಷ್ಟು ಬೇಕಷ್ಟು ಹಾಕೋರಿ। ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಲಿತ್ತೀನಿ। ಮತ್ತೆ ನೋಡ್ಕೊಂಡು ಕಲಸಿದ ಮೇಲೆ ಹಾಕೋಣ। ಇದು ಪುದೀನಾ ಮಿಂಟ್ ಚಟ್ನಿ ಅದ। ಇದು ಪುದೀನಾ ಫ್ಲೇವರ್ ಬರ್ತದ, ಭಾರಿ ಮಸ್ತ್ ಆಗ್ತದೆ ಇದು। ನಾನು ಇದು 1-2-3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಲಿತ್ತೀನಿ। ಇದು ಖಜೂರ್ ಸ್ವೀಟ್ ಚಟ್ನಿ ಅದ। ಇದು ಬೇಳೆ ಯಾವಾಗಲೂ ಖಾರ ಖಾರ ಹುಳಿ ಹುಳಿ ಇರಬೇಕು। ಇದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ। ನಾನು ಸ್ವಲ್ಪ ಹಾಕೊಂಡಿನಿ। ಉಪ್ಪು ಮತ್ತು ಸ್ವಲ್ಪ ಸೋಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ। ಇದು ಸೋಪು ಪೇಸ್ಟ್ ಮಾಡಿ ಹಾಕೋಬೇಡ್ರಿ, ಹಾಗೆ ಹಾಕೋರಿ। ಈ ಸೋಪು ಪೌಡ್ರ್ ಮಾಡ್ಕೊಳ್ಳಾರ್ದೆ ಹಾಕ್ರಿ, ಇದು ಹಾಕೊಂಡ್ರೆ ಟೇಸ್ಟ್ ಭಾರಿ ಬರ್ತದೆ। ಚಾಟ್ ಮಸಾಲ ಮತ್ತು ಕೋರಿಯಾಂಡರ್ ಪೌಡರು ಇದೆರಡು ಸ್ವಲ್ಪ ಸ್ವಲ್ಪ ಹಾಕೋಬೇಕು। ಚಟ್ಪಟ ಆಗಲಿಕ್ಕೆ ಚಾಟ್ ಮಸಾಲ। ರಾಜಸ್ಥಾನಿ ಸ್ಟೈಲ್ದಾಗ ಈ ಉದ್ದಿನ ಹಪ್ಪಳ ಪುಡಿ ಮಾಡಿ ಹಾಕ್ತಾರೆ, ನಾನು ಈ ಪುಡಿ ಮಾಡಿ ಹಾಕ್ತೀನಿ। ನಾನು ಪಾನಿಪುರಿ ತೊಗೊಂಡಿನಿ, ಇವು ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೆ ಒಂದು 3-4 ಪಾನಿಪುರಿ ತೊಗೊಂಡಿದ್ದೆ। ನಾನು ಇನ್ನೊಂದು ಹಾಕ್ತೇನೆ। ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ। ಈಗ ಇದು ಸರಿಯಾಗಿ ಫಾಸ್ಟಾಗಿ ಕಲಸೋಣ। ಇದು ಮೆತ್ತಗ ಗಾರ್ನಿಶಿಂಗ್ ಮಾಡಲಿಕ್ಕೆ ಬುಂದಿ, ಸ್ವಲ್ಪ ತೊಪ್ಪಲು ಉಳ್ಳಾಗಡ್ಡೆ, ಸ್ಪ್ರಿಂಗ್ ಆನಿಯನ್, ಸ್ವಲ್ಪ ಕೊತ್ತಂಬರಿ,
ಜಾಸ್ತಿ ಸೇವ್ ಸ್ವಲ್ಪ ಚಟ್ಪಟ ಅಲಕ್ಕೆ ಚಾಟ್ ಮಸಾಲ ಸ್ವಲ್ಪ ಮಸಾಲೆ ಸೇಂಗಾ ಖಾರ ಆಗಲಿಕ್ಕೆ ರೆಡ್ ಚಟ್ನಿ ಇದೇ ಮೆನು ಇದು ಮಿಂಟ್ ಚಟ್ನಿ ಇದು ಹಾಕಿದ್ರೆ ಭಾಳ ಸೂಪರ್ ಆಗ್ತದೆ ಟೇಸ್ಟೇ ಚೇಂಜ್ ಆಗ್ತದೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನಮ್ಮ ರಾಜಸ್ಥಾನ್ ಸ್ಟೈಲಲ್ಲಿ ಭೇಳು ರೆಡಿ ಆಗ್ಯದ ಸ್ವೀಟ್ ಸೈಡಲ್ಲಿ ಮಾಡ್ತಾರಲ್ಲ ಅದೇ ರೀತಿ ನಾನು ನಿಮ್ಗೆ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರ್ ಆಗ್ಯದ ಎಲ್ಲ ಚಟ್ನಿದು ಫ್ಲೇವರ್ ಮಸ್ತ್ ಬಂದದ ಆಮೇಲೆ ನೀ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಲೇಬೇಕು ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನಕ್ಕೊಂದು ರುಚಿ ಶಾಪ್ ಶುಚಿ ನಾನು ಇವತ್ತು ರೋಡ್ ಸ್ಟೈಲ್ ರಾಜಸ್ಥಾನ್ ಸ್ಟೈಲಲ್ಲಿ ಕಟ್